ಆ ಮಗು ಎತ್ಕೊಂಡು ಕರ್ಕೊಂಡು ಸಿಗ್ನಲ್ ಹತ್ರ ಬರ್ತಾರೆ ಭಿಕ್ಷೆ ಬೇಡಲಿಕ್ಕೆ ಅಂತ ಬರ್ತಾರೆ. ಬಟ್ಟೆ ತಗೊಂಡು ಆ ವಾಸನೆ ತೋರಿಸ್ತಾಳೆ, ಒಂದು ಸೊಲ್ಯೂಷನ್ ಹಾಕ್ಬಿಟ್ಟ ಆ ಮಗುಗೆ. ಅದು ಜಸ್ಟ್ 5 ತಿಂಗಳ ಮಗು ವಾಸನೆ ನೋಡಿದ ತಕ್ಷಣ ಇಮಿಡಿಯೇಟ್ ಆಗಿ ಅನ್ಕಾನ್ಶಿಯಸ್ ಆಗುತ್ತೆ. ಯಾಕಮ್ಮ ಏನಮ್ಮ ಆಯ್ತು ಈ ಮಗುಗೆ ಇಷ್ಟು ಅನ್ಕಾನ್ಶಿಯಸ್ ಆಗಿದೆಯಲ್ಲ ಅಂತ ಹೇಳಿದ ತಕ್ಷಣ ಆಪ್ಕೋ ಕ್ಯೂ ಚಾಯ್ ಸಬ್ ಆ ಪೈಸ ದೇನ ಆಯ್ತದೆಯೋ ನೈತ ಛೋಡೋ ಅಂತ ಹೇಳ್ಬಿಟ್ಟು ಮತ್ತೆ ವಾಪಸ್ ಹೋಗ್ಬಿಡ್ತು. ಆ ಮಗು ಅನ್ಕಾನ್ಶಿಯಸ್ ಆಗಿದ ತಕ್ಷಣ ನನ್ನ ಕಾಡಿದ್ದು ನನ್ನ ಮಗ, ಆ ತಾಯಿದೇನ ಮಗು ಅನ್ನೋದೊಂದು ಪ್ರಶ್ನಾರ್ಥಕ ಚಿಹ್ನೆ ಹುಟ್ಟು. ಆಗ ಇದ್ರ ಮೇಲೆ ಒಂದಷ್ಟು ಚಿಕ್ಕ ಸರ್ವೆ ಮಾಡಲೇಬೇಕು ಅಂತ ಅನಿಸ್ತು. ಬಿಟ್ಟಿಲ್ಲ, ನಮ್ಮ ದೇಶದಲ್ಲಿ ಇವತ್ತು ಸಹ ಪ್ರತಿ ವರ್ಷ 60,000 ಮಕ್ಕಳು ಕಿಡ್ನಾಪ್ ಆಗ್ತಾ ಇದ್ದಾರೆ, ಪ್ರತಿ ವರ್ಷ 75,000 ಹೆಣ್ಣುಮಕ್ಕಳು ಕಿಡ್ನಾಪ್ ಆಗ್ತಾ ಇದ್ದಾರೆ, ಪ್ರತಿ ವರ್ಷ 100,000 ಮಾನವ ಸಾಗಾಣಿಕೆ ಅಂದರೆ ಹ್ಯೂಮನ್ ಟ್ರಾಫಿಕಿಂಗ್ ನಡೀತಾ ಇದೆ. ಇದಿಷ್ಟು ಡೇಟಾ ಏನು ಹೇಳಿದ್ನಲ್ಲ, ಆ ಡೇಟಾವಾದಿ ನೇರಾನೇರ ಸಂಬಂಧ ಭಿಕ್ಷಾಟನೆಗಿದೆ. ಯಾವುದೇ ಸಿಗ್ನಲ್ ಹೋದ್ರೂ ಸಹ ನಿಮ್ಗೆ ಸೇಮ್ ಆರ್ಟಿಕಲ್ ಇರುತ್ತೆ, ಪೆನ್ನೇ ಇರುತ್ತೆ, ರೋಸ್ ಒನ್ನೇ ಇರುತ್ತೆ, ಇಯರ್ಬಡ್ಸ್ ಇರುತ್ತೆ. ಯಾಕೆ? ದೇರ್ ಈಸ್ ಸಮಥಿಂಗ್ ಸಂಬಂಧ ಬಿಹೈಂಡ್ ದೆಮ್. ನಾವು ನೀವು ಸಹ ದುಡ್ಡು ಸಂಪಾದನೆ ಮಾಡೋಕ್ಕಾಗಲ್ಲ, ಅಷ್ಟು ದುಡ್ಡು ಇದರಲ್ಲಿದೆ. ಯಾವುದೇ ಒಂದು ವ್ಯಕ್ತಿ ಭಿಕ್ಷೆ ಬೇಡದ ಅಂದರೆ ಕಾನೂನು ಬಾಹಿರ ಚಟುವಟಿಕೆ, ಇಟ್ ಇಸ್ ಅನ್ ಇಲ್ಲೀಗಲ್ ಅಂಡ್ ಇಟ್ ಇಸ್ ಅಫೆನ್ಸ್ ಅಂಡ್ ಇಟ್ ಇಸ್ ಪನಿಷಬಲ್. ಅಂದಮೇಲೆ ನಾವು ಅಯ್ಯೋ ಪಾಪ ಅಂತ ದುಡ್ಡು ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಕಾನೂನು ಬಾಹಿರ ಚಟುವಟಿಕೆಗೆ ಪ್ರೋತ್ಸಾಹಿಸ್ತಾ ಇದ್ದೀವಿ. ನಾವೇನು ಅಯ್ಯೋ ಪಾಪ ಅಂತ ಪುಣ್ಯ ಮಾಡ್ತಾ ಇಲ್ಲ ಅಲ್ಲಿ. ನಾವು ಸಾರ್ವಜನಿಕರೆಲ್ಲ ಪಣ ತೊಟ್ಟು ಒಂದೇ ಒಂದು ನಯಾ ಪಾಯಸ ಕೂಡ ಭಿಕ್ಷಕರು ಕೊಟ್ಟಿಲ್ಲ ಅಂದರೆ ಈ ಭಿಕ್ಷಾಟನೆ ಒಂದು ದೊಡ್ಡ ಪಿಡುಗುವನ್ನು ನಾವು ಈ ಸಮಾಜದಿಂದ ತೆಗೆದಾಕ್ಬೋದು. ಒಬ್ಬ ಫಾರಿನರ್ ಬಂದ್ಬಿಟ್ಟು ನಮ್ಮ ದೇಶದ ಬೆಗ್ಗರ್ಸ್ಗಳನ್ನ ಫೋಟೋಗಳಿಟ್ಕೊಂಡು ವೀಡಿಯೋಗಳಿಟ್ಕೊಂಡು ದಿಸ್ ಈಸ್ ಇಂಡಿಯಾ ಅಂತ ಹೇಳ್ಕೊಂಡು ಬೇರೆ ದೇಶದಲ್ಲಿ ಹೋಗಿ ತೋರಿಸ್ತಾ ಇದ್ದಾರೆ. ಯಾವತ್ತು ನಮ್ಮ ದೇಶದಿಂದ ಈ ಭಿಕ್ಷಾಟನೆಯನ್ನು ನಿರ್ಮೂಲನೆ ಮಾಡ್ಕೊಬೇಕು? ಸರ್, ನಾನು ಆ್ಯಕ್ಚುಲಿ ನನ್ನ ಕೆಲಸ ಇರತಕ್ಕಂಥದ್ದು ಒಂದು ಇಂದಿರಾನಗರದಲ್ಲಿ. ಇಂದಿರಾನಗರದಿಂದ ರಿಟರ್ನ್ ನನ್ನ ಮನೆಗೆ ಬರಬೇಕಾದ್ರೆ ಒಂದು MG ರೋಡ್ ಮೇಲೆ ಬರಬೇಕಾಗುತ್ತೆ. ನಾನು MG ರೋಡ್ನ ಒಂದು ಜಂಕ್ಷನ್ ಇದೆ, ಅಲ್ಲಿ ಬೆಂಗಳೂರು ಸೆಂಟ್ರಲ್ ಅಂತ ಒಂದು ಮಾಲ್ ಇದೆ. ಆ ಸಿಗ್ನಲಲ್ಲಿ ನಾನು ಆಫೀಸಿಂದ ಮನೆಗೆ ಬರಬೇಕಾದ್ರೆ ಅಲ್ಲಿ ಸ್ಟಾಪ್ ರೆಡ್ ಸಿಗ್ನಲ್ ಬಿತ್ತು. ಅಲ್ಲಿ ನಿಂತ್ಕೊಂಡಾಗ ನಾನು ಒಂದು ಅಬ್ಸರ್ವ್ ಮಾಡಿದ್ದೇನೆಂದರೆ ಒಂದು ತಾಯಿ ಬರುತ್ತೆ, ಒಂದು ತಾಯಿ ಜೊತೆಗೆ ಒಂದು ಮಗು ಇರುತ್ತೆ. ಆ ಮಗು ಎತ್ಕೊಂಡು ಕರ್ಕೊಂಡು ಸಿಗ್ನಲ್ ಹತ್ರ ಬರ್ತಾರೆ ಭಿಕ್ಷೆ ಬೇಡಲಿಕ್ಕೆ ಅಂತ ಬರ್ತಾರೆ. ನನ್ನ ಹತ್ರ ಬಂದಿದ ತಕ್ಷಣ ಆ ಮಗು ತುಂಬ ಜೋರು ಕಿರ್ಚಾಡುತ್ತೆ. ಆ ಕಿರ್ಚಾಟ ಮಾಡಿದ ತಕ್ಷಣ ಏನಾಗುತ್ತೆ, ನನಗೆ ಆ ತಾಯಿಗೆ ಕೋಪ ಬರುತ್ತೆ. ಆ ಮಗು ಒಂದು ಬಿಡುತ್ತೆ, ಬಿಟ್ಟಿದ ತಕ್ಷಣ ಆ ಮಗುನ ಕರ್ಕೊಂಡು ಹೋಗ್ಬಿಟ್ಟು ಸೈಡಲ್ಲಿ ಒಂದು ಒಂದು ಬೆರ್ನಾಟ್ ಶಾ ಅಂತ ಒಂದು ಸ್ಟ್ಯಾಚು ಇದೆ, ಆ ಸ್ಟ್ಯಾಚು ಪಕ್ಕ ಹೋಗಿ ನಿಂತ್ಕೊಳ್ಬಿಟ್ಟು ಒಂದು ಬಟ್ಟೆ ತೊಗೊಂಡು ಆ ವಾಸನೆ ತೋರಿಸ್ತಾಳೆ, ಒಂದು ಸೊಲ್ಯೂಷನ್ ಹಾಕ್ಬಿಟ್ಟು ಆ ಮಗುಗೆ. ಅದು ಜಸ್ಟ್ 5 ತಿಂಗಳ ಮಗು ವಾಸನೆ ನೋಡಿದ ತಕ್ಷಣ ಇಮಿಡಿಯೇಟ್ ಆಗಿ ಅನ್ಕಾನ್ಶಿಯಸ್ ಆಗುತ್ತೆ. ಅನ್ಕಾನ್ಶಿಯಸ್ ಆಗಿದ ತಕ್ಷಣ ಆಕೆ ಮತ್ತೆ ವಾಪಸ್ ಸಿಗ್ನಲ್ ಬರ್ತಾಳೆ, ಬಂದ್ಬಿಟ್ಟು ಭಿಕ್ಷೆ ಬಿಡಕ್ಕೆ ಬರ್ತಾಳೆ. ನನಗೆ ತುಂಬಾ ಬೇಜಾರಾಗ್ಬಿಡುತ್ತೆ, ಏನಪ್ಪ ಇದು 5 ತಿಂಗಳ ಮಗುಗೆ ಈ ಥರ ಅನ್ಕಾನ್ಶಿಯಸ್ ಇಮಿಡಿಯೇಟ್ ಅಷ್ಟು ಜೋರಾಗಿ ಅಳ್ತಾ ಇರ್ತಕ್ಕಂಥ ಮಗು ಇಮಿಡಿಯೇಟ್ ಆಗಿ ಅನ್ಕಾನ್ಶಿಯಸ್ ಆಗಕ್ಕೆ ಏನು ಕಾರಣ? ಮೋಸ್ಟ್ಲಿ ದೇರ್ ಈಸ್ ಸಮಥಿಂಗ್ ಅಡಿಕ್ಷನ್ ಅಂದರೆ ಡ್ರಗ್ಗಿಕ್ಸ್ ಏನೋ ಮಾಡಿದ್ದಾರೆ ಅಂತ ನಂಗೆ ಅರ್ಥ ಆಯಿತು. ಇಮಿಡಿಯೇಟ್ ಆಗಿ ಸಿಗ್ನಲ್ ಬಿಟ್ಬಿಡ್ತು, ಮುಂದೆ ಹೋದೆ. ವಾಪಸ್ ಅಲ್ಲೇ ಸೈಕ್ ಗಾಡಿನ ಬಿಟ್ಬಿಟ್ಟು ನಾನು ವಾಪಸ್ ಮತ್ತೆ ಬಂದ ಅಮ್ಮ ಹತ್ರ ಕೇಳಿದೆ, ಯಾಕಮ್ಮ ಏನಮ್ಮ ಆಯ್ತು ಈ ಮಗುಗೆ ಇಷ್ಟು ಅನ್ಕಾನ್ಶಿಯಸ್ ಆಗಿದೆಯಲ್ಲ ಅಂತ ಕೇಳಿದ ತಕ್ಷಣ ಆಪ್ಕೋ ಕ್ಯೂ ಚಾಯ್ ಸಬ್ ಆ ಪೈಸ ದೇನ ಆಯ್ತದೆಯೋ ನೈತ ಛೋಡೋ ಅಂತ ಹೇಳ್ಬಿಟ್ಟು ಮತ್ತೆ ವಾಪಸ್ ಹೋಗ್ಬಿಟ್ಲು. ನಾನು ಕೆಲಸ ಬೇರೆ ಬೇರೆ ಕೆಲಸ ಕಾರಣಗಳಿಂದ ನಾನು ಮುಂದಕ್ಕೆ ಮನೆಗೆ ಬಂದ್ಬಿಟ್ಟೆ. ಆದರೆ ಆ ಕಾಡ್ತಾನೆ ಇತ್ತು, ಯಾಕಂದರೆ ಆ ಮಗು ಅನ್ಕಾನ್ಶಿಯಸ್ ಆಗಿದ ತಕ್ಷಣ ನನ್ನ ಕಾಡಿದ್ದು ನನ್ನ ಮಗ. ಯಾಕಂದರೆ ನನ್ನ ಮಗ ಒಂದು ಚಿಕ್ಕದಾಗಿ ಬಿದ್ದಿದ ತಕ್ಷಣ ನನಗೆ ಎಷ್ಟೋ ಬೇಜಾರಾಗುತ್ತೆ, ಓಡೋಗಿ ತಪ್ಪು ಏನಪ್ಪ ಆಯಿತು ಅಂತ ಕೇಳ್ತೀನಿ. ಆದರೆ ಆ ಮಗು ಅಷ್ಟೊಂದು ಅಳ್ತಾ ಇದ್ದ ಅನ್ಕಾನ್ಶಿಯಸ್ ಆದರೂ ಸಹ ಆಕೆ ಆರಾಮಾಗಿದ್ಲಲ್ಲ. ಅಂದರೆ ಆ ಮಗುದಿನ ಆ ತಾಯಿದೇನ ಮಗು ಅನ್ನೋದೊಂದು ಪ್ರಶ್ನಾರ್ಥಕ ಚಿಹ್ನೆ ಹುಟ್ಟು. ಆಗ ಇದ್ರ ಮೇಲೆ ಒಂದಷ್ಟು ಚಿಕ್ಕ ಸರ್ವೆ ಮಾಡಲೇಬೇಕು ಅಂತ ಅನಿಸ್ತು. ಬಿಟ್ಟಿಲ್ಲ, ನಂತರದಲ್ಲಿ ಬೆಂಗಳೂರಲ್ಲಿ ಇರ್ತಕ್ಕಂಥ ಒಂದಷ್ಟು ಬೆಗರ್ಸ್ಗಳು ಯಾವ ರೀತಿ ನಡೀತಾ ಇದೆ ನೆಟ್ವರ್ಕ್ ಅಂತ ನೋಡಬೇಕು ಅಂತ ಆಸೆ ಆಯಿತು. ಒಂದಷ್ಟು ಸರ್ವೆಗಳು ಪ್ರತಿ ದಿವಸ ಹೋಗ್ತಾ ಇರಬೇಕಾದ್ರೆ ದಾರಿಯಲ್ಲಿ ಎಲ್ಲೆಲ್ಲ ಬೆಗರ್ಸ್ ಇರ್ತಾರೆ, ಏನೆಲ್ಲ ಆಕ್ಟಿವಿಟೀಸ್ ನಡೀತಾ ಇದೆ ಅಂತ ಯೋಚನೆ ಮಾಡಿದಾಗ ಒಂದಷ್ಟು ಬೆಗರ್ಸು ಒಂದು ವಲಸೆ ಬಂದಿರತಕ್ಕಂಥವ್ರು ಇದ್ದಾರೆ, ಅವರು ಒಂದಷ್ಟು ಆರ್ಟಿಕಲ್ಸ್ ಟಾಯ್ಸ್ ಆರ್ಟಿಕಲ್ಸ್ ಎಲ್ಲ ಇಟ್ಕೊಂಡು ಬಂದು ಮಾರ್ತಾ ಇದ್ದಾರೆ. ಮತ್ತೊಂದಷ್ಟು ಬೆಗರ್ಸ್ ಏನು ಮಾಡ್ತಾ ಇದ್ದಾರೆ,